ಹಾಯ್ ಎವ್ರಿವನ್, ಎಲ್ಲ ಡಿಗ್ರಿ ಅದರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಯು ಜಿ ಸಿ ಯೂನಿವರ್ಸಲ್ ಗ್ರಾಂಡ್ ಕಮಿಷನ್ ಅಂದ್ಬಿಟ್ಟು ಹೊಸ ಮಾರ್ಗಸೂಚಿ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಇದು ಕಡ್ಡಾಯವಾಗಿ ಕಾಲೇಜುಗಳು ಈ ನಿಯಮಗಳನ್ನು ಪಾಲಿಸಬೇಕು. ಸಿಹಿ ಸುದ್ದಿ ಅನ್ಕೋಬೋದು, ರೀಡಲಾಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಯಾರು ಉನ್ನತ ಶಿಕ್ಷಣ ಓದ್ತಿದ್ದಾರೆ ಅಂದರೆ ಆಫ್ಟರ್ ಪಿ ಯು ಸಿ ಯಾರು ಉನ್ನತ ಶಿಕ್ಷಣ ಓದ್ತಿದ್ದಾರೆ ಆ ವಿದ್ಯಾರ್ಥಿಗಳ ಇದು ಕಂಪಲ್ಸರಿ ಆಗಿರುತ್ತೆ. ಎಲ್ಲ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು, ಕೇಂದ್ರ, ರಾಜ್ಯ, ಡೀಮ್ಸು, ಖಾಸಗಿ ಯೂನಿವರ್ಸಿಟಿಗಳು, ಎಲ್ಲ ಕಾಲೇಜುಗಳು ಕೂಡ ಅವರು ಆರ್ಡರನ್ನು ಮಾಡಿದ್ದಾರೆ ಕಡ್ಡಾಯವಾಗಿ. ಅವರು ಒಂದು ಕಾಲೇಜಿನಲ್ಲಿ ತಮ್ಮ ವೆಬ್ಸೈಟನ್ನು ಕೂಡ ಮಾಡಬೇಕಾಗುತ್ತೆ. ಅಲ್ಲಿ ವೆಬ್ಸೈಟ್ನಲ್ಲಿ ಸಂಸ್ಥೆ, ಅದರ ಶ್ರೇಯಾಂಕಗಳು, ಕೋರ್ಸ್ಗಳೆಷ್ಟು, ಶುಲ್ಕಗಳೆಷ್ಟು, ಕ್ಯಾಲೆಂಡರ್, ಹಾಸ್ಟೆಲ್ಗಳು, ಫೆಲೋಶಿಪ್ಗಳು, ವಿದ್ಯಾರ್ಥಿ ವೇತನ, ಎಲ್ಲ ಮಾಹಿತಿಗಳನ್ನು ಕೂಡ ಏಕಕಾಲಕ್ಕೆ ಕೊಡಬೇಕು. ಪಾರದರ್ಶಕತೆ ಇರಬೇಕು. ಅದೇ ರೀತಿ ಬೇಕಾಬಿಟ್ಟು ಕಲೆಕ್ಟ್ ಮಾಡೋಂಗಿಲ್ಲ. ವೆಬ್ಸೈಟಲ್ಲಿ ನೀಟಾಗಿ ಎಲ್ಲನೂ ಕೂಡ ಮೆನ್ಷನ್ ಮಾಡಬೇಕು ಅಂತೇಳಿ ಯು ಜಿ ಸಿ ಅಧ್ಯಕ್ಷರಾದ ಎಂ ಜಗದೀಶ್ ಕುಮಾರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು, ಸಂಶೋಧನಾ ವಿದ್ಯಾರ್ಥಿಗಳು, ಸರ್ಕಾರಿ ಅಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳು, ಯಾರ್ಯಾದರೂ ಕೂಡ ಎಲ್ಲ ಮಾಹಿತಿಗಳನ್ನು ಕೂಡ ಬಯಸ್ತಾ ಇದ್ದರೆ ಅದನ್ನು ಕನಿಷ್ಠ ಮಾಹಿತಿ ಆದರೂ ಕೂಡ ಲಭ್ಯವಿರಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲ ಮಾಹಿತಿಗಳು ಇರಬೇಕಾಗುತ್ತೆ. ಇಲ್ಲಿ ಏನೇನೆಲ್ಲ ಮೇಜರ್ನಾಗ ಹೇಳಿದಾರೆ ಅಂದರೆ ಕಾಲೇಜ್ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಯೂನಿವರ್ಸಿಟಿ, ಉಪಕುಲಪತಿ ಅಧಿಕಾರಿಗಳು, ಪರೀಕ್ಷಾ ಅಧಿಕಾರಿಗಳು, ಡೀನು, ಅದ್ರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಅದೇ ರೀತಿ ಶೈಕ್ಷಣಿಕ ಕಾರ್ಯಕ್ರಮಗಳು, ಕ್ಯಾಲೆಂಡರ್ಗಳು, ಇಲಾಖೆಗಳು, ಶಾಲೆಗಳು, ಕೇಂದ್ರಗಳು, ಗ್ರಂಥಾಲಯಗಳು, ಅದ್ರ ಬಗ್ಗೆ ಕೂಡ ಇರಬೇಕಾಗುತ್ತೆ. ಅದೇ ರೀತಿ ಪ್ರವೇಶ ಶುಲ್ಕಗಳಾಗಿರ್ಬೋದು, ನಿಯಮಗಳು ಆಗಿರ್ಬೋದು, ಮರುಪಾವತಿ ನಿಯಮಗಳು, ಸಂಶೋಧನೆ ಬಗ್ಗೆ, ಪೇಮೆಂಟ್ ಸಿಸ್ಟಮ್ ಬಗ್ಗೆ, ಅದೇ ರೀತಿ ಹಾಸ್ಟೆಲ್ಗಳು, ಸ್ಕಾಲರ್ಶಿಪ್ಗಳು, ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ಗಳು, ಡಿಜಿಟಲ್ ಲಾಕರ್, ಇದ್ರ ಬಗ್ಗೆ ಕೂಡ ಕೊಡಬೇಕಾಗುತ್ತೆ. ವಿದ್ಯಾರ್ಥಿಗಳ ಯೋಗಕ್ಷೇಮ, ಈ ಪರಿಹಾರ, ವಿದ್ಯಾರ್ಥಿ ಕುಂದು ಕೊರತೆ ಪರಿಹಾರ ಸಮಿತಿ, ಅದೇ ರೀತಿ ಆಂತರಿಕ ಗುಣಮಟ್ಟ ಭರವಸೆ, ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಹಳೆ ವಿದ್ಯಾರ್ಥಿಗಳ ಸಂಘ, ಅಲುಮಿನಿ, ಅದೇ ರೀತಿ ಮಾಹಿತಿಕಾರರಂತ ಆರ್ ಟಿ ಒಗಳು, ಸೂಚನೆಗಳು, ಎಲ್ಲ ರೀತಿ ಕೊಡಬೇಕು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ತಮ್ಮ ಇಮೇಲ್ ಐ ಡಿ, ಫೋನ್ ನಂಬರ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಇದು ಲಿಂಕ್ ಆಗಿರುತ್ತೆ ಯು ಜಿ ಸಿಯಿಂದ. ಇದು ಕಡ್ಡಾಯ ಸೂಚನೆ ಮಾಡಿದ್ದಾರೆ. ಪ್ರತಿಯೊಂದು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ, ಪ್ರತಿಯೊಂದು ಕಾಲೇಜು ವ್ಯಾಪ್ತಿಯಲ್ಲಿ ಎಲ್ಲ ಮಾಹಿತಿಗಳು ಪಾರದರ್ಶಕವಾಗಿರಬೇಕು. ವೆಬ್ಸೈಟ್ನಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕು ಎಷ್ಟು ಫೀಸು, ಎಷ್ಟು ಅಮೌಂಟು, ಎಲ್ಲ ಆಕ್ಟಿವಿಟಿಗಳು, ಅಕಾಡೆಮಿಕ್ ಕ್ಯಾಲೆಂಡರ್ಗಳು, ಡೀಟೇಲ್ಸ್ಗಳೆಲ್ಲ ಕೂಡ ಫೆಚ್ ಆಗಬೇಕು. ಇದು ಪಾರದರ್ಶಕವಾಗಿರಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾಕೆ ಅಂದರೆ ಇದು ಯೂಶ್ವಲಿ ಮೇಜರಾಗಿ ಸಾಕಷ್ಟು ಕೆಲವೊಂದು ಸ್ಕ್ಯಾಮ್ಗಳು ಕೂಡ ನಡ್ಕೊಬರ್ತಿದ್ದಾವೆ. ಕೆಲವೊಂದು ನಕಲಿ ಯೂನಿವರ್ಸಿಟಿಗಳು ಕೂಡ ಅಂತ ಅಪ್ರೂವ್ ಕೂಡ ಆಗಿದ್ದು, ಅದನ್ನು ರದ್ದು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಪಾರದರ್ಶಕತೆ ಇರಬೇಕು, ಎಲ್ಲ ಮಾಹಿತಿಗಳು ಕೂಡ ಆನ್ಲೈನಲ್ಲಿ ಅಪ್ಡೇಟ್ ಆಗಬೇಕು ಅಂತೇಳಿ ಯು ಜಿ ಸಿ ಅಂದ್ಬಿಟ್ಟು ಆರ್ಡರ್ ಕೊಟ್ಟಿದ್ದಾರೆ. ಇದು ಈ ವರ್ಷದ ನೆಕ್ಸ್ಟ್ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಏನೇ ಮಾಹಿತಿ ಬಂದರೂ, ಏನೇ ಹೊಸ ಬಂದರೂ, ಕಾಲೇಜಲ್ಲಿ ಏನೇ ನೋಟಿಫಿಕೇಶನ್ ಬಂದರೂ, ಏನೇ ಮಾಹಿತಿ ಬಂದರೂ, ಯೂನಿವರ್ಸಿಟಿ ಅಪ್ಡೇಟ್ ಕೂಡ ಬಂದರೂ, ಈ ರೀತಿ ನಿಮಗೆ ವೆಬ್ಸೈಟಲ್ಲಿ ಮೂಲಕ ನಿಮಗೆ ನಿಯಂತ್ರಣ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಪೋಷಕರು, ಸಂಶೋಧನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರದಿಂದ ಯು ಜಿ ಸಿಯಿಂದ ಹೊಸ ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಟಿಲ್ ಎಂಡ್.